ಆತ್ಮೀಯ ಶಿಕ್ಷಕ ಮಿತ್ರರೇ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಪ್ರಸ್ತುತ ವರ್ಷದವರೆಗೆ ಸಮವಸ್ತ್ರ ಮತ್ತು ಶೂ ಸಾಕ್ಸ್ನ ಮಾಹಿತಿಯನ್ನು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತೇಳಿ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಾವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರಣ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅತ್ಯಂತ ಉಪಯುಕ್ತವಾದಂಥ ವಿಡಿಯೋಗಳು ನಮ್ಮ ಒಂದು ಚಾನಲಲ್ಲಿ ತಮಗೆ ಲಭ್ಯವಾಗಲಿವೆ ಸೊ ಮೊದಲಿಗೆ ತಾವು ವಿದ್ಯಾವಾಹಿನಿ ಪೋರ್ಟಲ್ಗೆ ತೆರಳಬೇಕು ಅಂತೇಳಿದರೆ ಗೂಗಲ್ನ ಮುಖಾಂತರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದಂತಹ ಸ್ಕೂಲ್ ಎಜುಕೇಷನ್ ಅಂತೇಳಿ ಗೂಗಲಲ್ಲಿ ತಾವು ಟೈಪ್ ಮಾಡಿ ಕಾಣುವಂಥ ಮೊದಲನೇ ಲಿಂಕನ್ನು ಸ್ಕೂಲ್ ಎಜುಕೇಷನ್ ಇನ್ ಕರ್ನಾಟಕ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದರೆ ಸೊ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಸೊ ನಮ್ಮ ಇಲಾಖೆಯ ಅಧಿಕೃತವಂಥ ವೆಬ್ಸೈಟನ್ನು ತಾವು ಕಾಣ್ತೀರಿ ಬಲಭಾಗದಲ್ಲಿ ಸೊ ರೈಟ್ ಸೈಡಲ್ಲಿ ಕೆಳಗಡೆಯಿಂದ ಮೂರನೆಯದು ನೋಡ್ಬೋದು ವಿದ್ಯಾವಾಹಿನಿ ವಾಹಿನಿ ಅಂತ ಒಂದು ಸಪ್ರೇಟ್ ಆಗಿರುವಂತಹ ಇದೆ ಆ ಒಂದು ಲಿಂಕ್ನ ಮೂಲಕ ತಾವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕಾಷನ್ ಮೆಸೇಜ್ ಕೇಳುತ್ತೆ ದಿಸ್ ಲಿಂಕ್ ವಿಲ್ ಟೇಕ್ ಯು ಆ್ಯನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಅಂದರೆ ವಿದ್ಯಾವಾಹಿನಿ ಪೋರ್ಟಲ್ಗೆ ತಮ್ಮನ್ನು ಕರೆದುಕೊಂಡು ಹೋಗುತ್ತೆ ಈ ಲಿಂಕ್ ಕ್ಲಿಕ್ ಮಾಡಿದ್ರ ಅಂತ ಹೇಳ್ತಾ ಇದೆ ಅದನ್ನು ಓಕೆ ಅಂತ ಕೊಟ್ಟರೆ ತಾವು ವಿದ್ಯಾವಾಹಿನಿ ಪೋರ್ಟಲ್ಗೆ ನೇರವಾಗಿ ಎಂಟರ್ ಆಗ್ತೀರಿ ಸೊ ಇಲ್ಲಿ ಬಂದಾಗ ಕೆಳಭಾಗದಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ತಾವು ಎಂಟರ್ ಮಾಡಬೇಕಾಗಿರುತ್ತೆ ಯೂಸರ್ ನೇಮ್ ಬಂದು ಸ್ಮಾಲ್ ಲೆಟರ್ ಹೆಚ್ ಎಮ್ ಅಂದರೆ ಹೆಡ್ ಮಾಸ್ಟರ್ ಹೆಚ್ ಎಮ್ ಅಂತೇಳಿ ಸ್ಮಾಲ್ ಲೆಟ್ರಲ್ಲಿ ಟೈಪ್ ಮಾಡಿ ಅದಾದ ನಂತರ ತಮ್ಮ ಶಾಲೆಯ ಡೈಸ್ ಕೋಡನ್ನು ಇಲ್ಲಿ ಎಂಟರ್ ಮಾಡ್ತೀರಿ ಸೊ ನೋಡ್ಬೋದು ಒಂದು ಉದಾಹರಣೆಗೆ ತೋರಿಸೋದಾದರೆ ಹೆಚ್ ಎಮ್ ಮತ್ತು ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟರ್ ಮಾಡ್ತೀರಿ ಕೆಳಗಡೆ ಪಾಸ್ವರ್ಡ್ ಬಂದು ನೀವು ಸೆಟ್ ಮಾಡ್ಕೊಂಡಿದ್ರೆ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡ್ತೀರಿ ಇಲ್ಲ ಅಂತೇಳಿದರೆ ಸ್ಮಾಲ್ ಲೆಟರ್ ಎ ಒನ್ ಎ ಒನ್ ಅನ್ನುವಂಥದ್ದು ಪಾಸ್ವರ್ಡ್ ಆಗಿರುತ್ತೆ ಇಲಾಖೆ ನೀಡಿರುವಂಥ ಕಾಮನ್ ಪಾಸ್ವರ್ಡ್ ಇದು ಸೊ ಇದೇನಾದರೂ ಲಾಗಿನ್ ಆಗಲಿಲ್ಲ ಅಂತೇಳಿದ್ರೆ ತಮ್ಮ ಪಾಸ್ವರ್ಡ್ ತಾವು ಚೇಂಜ್ ಮಾಡ್ಕೊಂಡಿರ್ತೀರಿ ಆ ಒಂದು ಪಾಸ್ವರ್ಡನ್ನು ತಾವು ಎಂಟರ್ ಮಾಡಬೇಕು ಇನ್ ಕೇಸ್ ಆಫ್ ಪಾಸ್ವರ್ಡ್ ಇನ್ವ್ಯಾಲಿಡ್ ಅಂತ ಬಂತು ಅಥವಾ ಲಾಗಿನ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿದ್ರೆ ಬಿ ಆರ್ ಸಿ ಕಚೇರಿಯಲ್ಲಿ ಪ್ರೋಗ್ರಾಮರ್ ಇರ್ತಾರೆ ಅವರಿಗೆ ತಾವು ಈ ಒಂದು ಮಾಹಿತಿಯನ್ನು ಹೇಳಿದಾಗ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿ ಕೊಡ್ತಾರೆ ಸೊ ಇವೆರಡನ್ನು ಎಂಟರ್ ಮಾಡಿದ ಮೇಲೆ ಕೆಳಗಡೆ ಕಾಣುವಂಥ ಸೆಕ್ಯೂರಿಟಿ ಕೋಡನ್ನು ತಾವು ಆ್ಯಸ್ ಇಟ್ ಈಸ್ ಏನಿದೆಯೋ ಅದನ್ನು ಎಂಟರ್ ಮಾಡಬೇಕು ಸೊ ಈ ಮೂರನ್ನು ಎಂಟರ್ ಮಾಡಿದ ಮೇಲೆ ಕೆಳಗಡೆ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡ್ತೀರಿ ಸೊ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಅನೇಕ ಆಪ್ಷನ್ಸ್ಗಳು ಕಾಣ್ತವೆ ನೋಡಿ ಕಲಾ ಉತ್ಸವ ಆದರ್ಶ ವಿದ್ಯಾಲಯ ಸಿವಿಲ್ ವರ್ಕ್ಸ್ ಎನ್ ಇ ಪಿ ಸಿ ಡಬ್ಲ್ಯೂ ಎಸ್ ಎನ್ ರೀಡಿಂಗ್ ಕ್ಯಾಂಪೇನ್ ವಿಲೇಜ್ ಪಂಚಾಯತ್ ಸ್ಕೂಲ್ ಕೆ ಜಿ ಬಿ ವಿ ಪ್ರೋಗ್ರಾಮರ್ಸ್ ಗಣಿತ ಕಲಿಕಾ ಆಂದೋಲನ ಐ ಸಿ ಟಿ ಇಂಪ್ಲಿಮೆಂಟೇಷನ್ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಕ್ವೆಶನ್ ಬ್ಯಾಂಕ್ ಹಾಗೆಯೇ ಕ್ವಿಜ್ ಕಾಂಪಿಟೇಷನ್ ಕೊನೆಯದಾಗಿ ಒಂದಿದೆ ಇನ್ಸೆಂಟಿವ್ಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿರುವಂಥ ಮಾಹಿತಿಯನ್ನು ಎಂಟರ್ ಮಾಡಲಿಕ್ಕೆ ಈ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಇಲ್ಲಿ ತಾವು ಇನ್ಸೆಂಟಿವ್ ಡಿಸ್ಟ್ರಿಬ್ಯೂಷನ್ ಅನ್ನೋದನ್ನು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ಯಾಕೆ ನಾವು ಸಮವಸ್ತ್ರ ಮತ್ತು ಶೂ ಸಾಕ್ಸ್ ವಿತರಣೆಯ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು ಅಂತೇಳಿದ್ರೆ ಮಾನ್ಯ ಹೈಕೋರ್ಟ್ನಲ್ಲಿ ಈ ಒಂದು ರಿಟ್ ಪಿಟಿಷನನ್ನು ಹಾಕಲಾಗಿದೆ ಸೊ ಅದಕ್ಕೆ ನಾವು ಮಾಹಿತಿಯನ್ನು ಒದಗಿಸಬೇಕಾಗಿದೆ ಆ ಕಾರಣಕ್ಕೆ ಹೈಕೋರ್ಟ್ನ ಮಾಹಿತಿಯನ್ನಲ್ಲಿ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳಿ ಫಾರ್ ಇನ್ಫಾರ್ಮೇಷನ್ ಅದಾದ ನಂತರ ತಾವು ಇಲ್ಲಿ ಮೇಲ್ ಭಾಗದಲ್ಲಿ ನೋಡಿದಾಗ ಹೋಮ್ ಇದೆ ಅದರ ಪಕ್ಕದಲ್ಲಿ ಅಪ್ಲೋಡ್ ಡಾಟಾ ಇದೆ ಸೊ ಈ ಅಪ್ಲೋಡ್ ಡಾಟಾ ಅನ್ನೋಂಥೇಳಿ ಕ್ಲಿಕ್ ಮಾಡಿದಾಗ ನಾನು ಈಗಾಗಲೇ ಹೇಳಿದಂತೆ ನಾಲ್ಕು ವರ್ಷಗಳ ಮಾಹಿತಿಯನ್ನು ನೀವು ಅಪ್ಲೋಡ್ ಮಾಡಬೇಕು ಹತ್ತೊಂಬತ್ತು ಇಪ್ಪತ್ತರಿಂದ ಪ್ರಸ್ತುತ ವರ್ಷ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೆಯೇ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸಮವಸ್ತ್ರ ಮತ್ತು ಶೂ ಸಾಕ್ಸ್ ವಿತರಣೆಯ ಮಾಹಿತಿಯನ್ನು ಇಲ್ಲಿ ತಾವು ಅಪ್ಲೋಡ್ ಮಾಡಬೇಕು ಏನಿದೆ ಅಂತೇಳಿ ಒಂದು ವರ್ಷವನ್ನು ಮೊದಲನೇ ವರ್ಷವನ್ನು ಕ್ಲಿಕ್ ಮಾಡ್ತೀನಿ ನಾಲ್ಕು ವರ್ಷ ಪ್ರತಿ ಶಾಲೆಯವರು ಮಾಡುವಂಥದ್ದು ಕಡ್ಡಾಯ ಆಗಿರುತ್ತೆ ಸೊ ಹತ್ತೊಂಬತ್ತು ಇಪ್ಪತ್ತನ್ನು ನಾನು ಕ್ಲಿಕ್ ಮಾಡಿದೆ ಸೊ ಇಷ್ಟು ಮಾಹಿತಿ ಓಪನ್ ಆಯಿತು ಮೂರು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕು ಬಿಫೋರ್ ನೀವು ವಿದ್ಯಾವಾಹಿನಿ ಪೋರ್ಟಲ್ಗೆ ಭೇಟಿ ನೀಡೋದಕ್ಕಿಂತ ಮುಂಚೆ ಯಾವ್ಯಾವ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಳ್ಬೇಕು ಅಂತ ಒಂದು ಸಾರಿ ಹೇಳ್ಬಿಡ್ತೀನಿ ಒಂದು ಸಾರಿ ಈ ಕೆಲಸವನ್ನು ಮಾಡಿಕೊಂಡ್ರೆ ತಾವು ಅಪ್ಲೋಡ್ ಮಾಡೋದು ಸುಲಭ ಮೊದಲನೆಯದು ಒಂದನೇ ಮತ್ತು ಎರಡನೇ ಸೆಟ್ ಸಮವಸ್ತ್ರ ಶೂ ಮತ್ತು ಸಾಕ್ಸ್ ವಿತರಣೆಯ ಅಬ್ಸ್ಟ್ರಾಕ್ಟ್ ಪ್ರತಿಯನ್ನು ಅಪ್ಲೋಡ್ ಮಾಡಿ ಅಬ್ಸ್ಟ್ರಾಕ್ಟ್ ಪ್ರತಿ ಅಂದರೆ ಘೋಷ್ವಾರೆ ಸೊ ಯಾವೆಲ್ಲ ತರಗತಿಯ ಮಕ್ಕಳಿಗೆ ತಾವು ಎಷ್ಟು ಅಮೌಂಟ್ ರಿಲೀಸ್ ಆಗಿತ್ತು ಎಷ್ಟು ಮಕ್ಕಳಿಗೆ ವಿತರಿಸಿದ್ದೀರಿ ಎಷ್ಟು ಅದರ ಮೊತ್ತ ಅನ್ನುವಂಥದ್ದು ಒಂದು ಅಬ್ಸ್ಟ್ರಾಕ್ಟ್ ಘೋಷುವಾರಿ ಫಾರ್ಮೆಟ್ ಇದೆ ಸೊ ಆ ಫಾರ್ಮೆಟನ್ನು ಭರ್ತಿ ಮಾಡಿಕೊಂಡು ಅಥವಾ ಮಾಡಿದ್ದು ಇದ್ದರೆ ಅದರ ಮೇಲೆ ಜೆರಾಕ್ಸ್ ಕಾಪಿಯನ್ನು ತಕ್ಕೊಂಡು ಅಥವಾ ಅದನ್ನೇ ಫೋಟೋ ಹೊಡೆ ತೆಗೆದು ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಆದರೆ ಅಪ್ಲೋಡ್ ಮಾಡೋದಕ್ಕೆ ನೀವು ತೆಗೆದಿರುವಂಥ ಫೋಟೋ ರೂಪದ ಡಾಕ್ಯುಮೆಂಟ್ ಇಲ್ಲಿ ಬರೋದಿಲ್ಲ ಬದಲಾಗಿ ಅದನ್ನು ಪಿ ಡಿ ಎಫ್ ರೂಪಕ್ಕೆ ಅದನ್ನು ನೀವು ಮಾಡ್ಕೋಬೇಕು ಪಿ ಡಿ ಎಫ್ ಅದನ್ನು ಕನ್ವರ್ಟ್ ಮಾಡ್ಕೊಂಡು ರೆಡಿ ಇಟ್ಕೊಳ್ಬೇಕು ಒಂದನೇ ಡಾಕ್ಯುಮೆಂಟ್ ಬಂದು ಏನು ಅಂದರೆ ಗೋಶ್ವಾರೆ ಕನ್ಸಲ್ಟೇಟೆಡ್ ಗೋಶ್ವಾರೆ ಏನಿದೆ ಅದು ಎರಡನೇದು ಎರಡನೇ ಸೆಟ್ ಸಮವಸ್ತ್ರ ಮತ್ತು ಶೂ ಸಾಕ್ಸ್ ಖರೀದಿಗೆ ಸಂಬಂಧಿಸಿದಂತೆ ಎಸ್ ಡಿ ಎಮ್ ಸಿ ನಡೆಸಿದ ಪೂರ್ವಭಾವಿ ಸಭೆಯ ನಡಾವಳಿಗಳ ಪ್ರತಿಯನ್ನು ಅಪ್ಲೋಡ್ ಮಾಡಿ ಸೊ ನಿಮಗೆ ಶೂ ಸಾಕ್ಸ್ ವಿತರಣೆಗೋಸ್ಕರ ಅಮೌಂಟ್ ರಿಲೀಸ್ ಆಗಿರುತ್ತೆ ಅವಾಗ ತಾವು ಎಸ್ ಡಿ ಎಮ್ ಸಿ ಖಾತೆ ಎಸ್ ಡಿ ಸಿಯ ಒಂದು ಮೀಟಿಂಗನ್ನು ಕರೆದಿರ್ತೀರಿ ಪೂರ್ವಭಾವಿಯಾಗಿ ಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಆ ಪೂರ್ವಭಾವಿ ಸಭೆಯಲ್ಲಿ ಏನೇನು ನಡಾವಳಿ ಮಾಡಿಕೊಂಡಿದ್ರು ಆ ನಡಾವಳಿ ಪುಸ್ತಕದಲ್ಲಿರುವಂತಹ ಕಾಪಿಯನ್ನು ತಾವು ಫೋಟೋ ತೆಗೆದು ಅದನ್ನು ಪಿ ಡಿ ಎಫಿಗೆ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು ಎರಡು ಒಂದು ಅಬ್ಸ್ಟ್ರಾಕ್ಟ್ ಕಾಪಿ ಇನ್ನೊಂದು ಎಚ್ ಡಿ ಸಿಯ ಪೂರ್ವಭಾವಿ ಸಭೆಯ ನಡಾವಳಿ ಒಂದು ಕಾಪಿ ಇನ್ನು ಮೂರನೇ ಬಂದು ಎರಡನೇ ಸೆಟ್ ಸಮವಸ್ತ್ರ ಶೂ ಮತ್ತು ಸಾಕ್ಸ್ ವಿತರಿಸುವ ಬಗ್ಗೆ ಸಭೆಯ ನಡಾವಳಿಗಳ ಪ್ರತಿಯನ್ನು ಅಪ್ಲೋಡ್ ಮಾಡಿ ಅಂತ ಸೊ ವಿತರಣೆ ಸಂದರ್ಭ ಇರ್ಬೋದು ವಿತರಣೆ ನಂತರ ಇರ್ಬೋದು ಅದೇನು ಮಾಡಿರ್ತಿರಿ ಅದರ ಒಂದು ಅಪ್ಲೋಡ್ ಕಾಪಿಯನ್ನು ತಾವು ಇಲ್ಲಿ ಪಿ ಡಿ ಎಫ್ ರೂಪದಲ್ಲಿ ಮಾಡಬೇಕು ಈ ಮೂರು ಡಾಕ್ಯುಮೆಂಟನ್ನು ತಾವು ಪಿ ಡಿ ಎಫ್ ರೂಪಕ್ಕೆ ಕನ್ವರ್ಟ್ ಮಾಡಿಕೊಂಡು ವಿದ್ಯಾವಾಹಿನಿ ಪೋರ್ಟಲ್ಲಿಗೆ ಭೇಟಿ ನೀಡಿ ಇಲ್ಲಿ ತಾವು ಅಪ್ಲೋಡ್ ಅನ್ನೋ ಕಡೆ ಚೂಸ್ ಫೈಲ್ ಅಂತ ಕೇಳುತ್ತೆ ನೋಡ್ಬೋದು ಚೂಸ್ ಫೈಲ್ ಅಂತ ಹೇಳಿದಾಗ ತಾವು ಈಗಾಗಲೇ ಪಿ ಡಿ ಎಫ್ ಮಾಡಿಟ್ಟಿರುವಂತಹ ಡಾಕ್ಯುಮೆಂಟ್ ಎಲ್ಲಿದೆ ಅಂತೇಳಿ ನೋಡಿಕೊಂಡು ಈ ರೀತಿ ಪಿ ಡಿ ಎಫ್ ಅಂತ ಮಾಡಿರುವಂಥದ್ದನ್ನು ಪಿ ಡಿ ಎಫ್ ಆಗಿ ತಾವು ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು ಆ ಫೈಲು ಅಲ್ಲಿಗೆ ಬಂದು ಸೇವ್ ಆಗುತ್ತೆ ಸೊ ಹಾಗೆಯೇ ಎರಡನೇ ಫೈಲು ಮತ್ತು ಮೂರನೇ ಫೈಲು ಇನ್ನು ಕೆಳಗಡೆ ತರಗತಿವಾರು ವಿತರಿಸಿದ ಸಂಖ್ಯೆ ತಮ್ಮಲ್ಲಿ ಒಂದರಿಂದ ಏಳಿದರೆ ಒಂದನೇ ಕ್ಲಾಸ್ ಗಂಡು ಹೆಣ್ಣು ಎಷ್ಟು ಜನಕ್ಕೆ ವಿತರಣೆ ಮಾಡಿದಿರಿ ಎರಡನೇ ಕ್ಲಾಸು ಮೂರು ಮತ್ತು ಏಳು ಅಪ್ ಟು ಎಂಟನೇ ಕ್ಲಾಸಿನವರೆಗೂ ಸಮೇತ ಇರುವಂಥ ಗಂಡು ಹೆಣ್ಣು ಮಕ್ಕಳಿಗೆ ಎಷ್ಟು ಜನಕ್ಕೆ ವಿತರಣೆ ಮಾಡಿದ್ರಿ ಫಸ್ಟ್ ಸೆಟ್ ಯೂನಿಫಾರ್ಮ್ ಹಾಗೆ ಸೆಕೆಂಡ್ ಸೆಟ್ ಯೂನಿಫಾರ್ಮ್ ಇವೆಲ್ಲವನ್ನು ಕೊಟ್ಟು ಕೆಳಭಾಗದಲ್ಲಿ ನೋಡ್ಬೋದು ಹಾಗೆಯೇ ಶೂ ಸಾಕ್ಸ್ ಅಂದರೆ ಒಂದು ವರ್ಷದ ಮಾಹಿತಿ ಒಂದು ಬಾರಿ ಇಷ್ಟಿರುತ್ತೆ ಸೊ ಆ ವರ್ಷದಲ್ಲಿ ವಿತರಿಸಿರುವ ಒಂದನೇ ಸೆಟ್ ಯೂನಿಫಾರ್ಮು ಎರಡನೇ ಸೆಟ್ ಯೂನಿಫಾರ್ಮ್ ಹಾಗೆ ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಟೆಡ್ ಈ ಮೂರು ಎಷ್ಟೆಷ್ಟು ಮಕ್ಕಳಿಗೆ ವಿತರಿಸಿದ್ರಿ ಗಂಡು ಹೆಣ್ಣು ಅಂತ ಒಂದು ಕಡೆ ಬರೆದಿಟ್ಕೊಂಡು ಅದನ್ನು ಇಲ್ಲಿ ತಾವು ಎಂಟರ್ ಮಾಡಬೇಕು ನೋಡಿ ಇಲ್ಲಿ ಎಂಟರ್ ಮಾಡಲಿಕ್ಕೆ ಈ ಒಂದು ಬಾಕ್ಸ್ಗಳಲ್ಲಿ ತಾವು ಟಚ್ ಮಾಡಿದರೆ ಆ ಝೀರೋ ಅನ್ನುವಂಥದ್ದನ್ನು ಡಿಲೀಟ್ ಮಾಡಿಕೊಂಡು ಎಷ್ಟು ಗಂಡು ಮಕ್ಕಳಿಗೆ ಒಂದನೇ ಕ್ಲಾಸಲ್ಲಿ ಕೊಟ್ಟ್ರಿ ಉದಾಹರಣೆಗೆ ನಾನು ಎಕ್ಸಾಂಪಲ್ ತೋರಿಸ್ತೀನಿ ಒಂದು ಆರು ಮಕ್ಕಳಿಗೆ ವಿತರಣೆ ಮಾಡಿದ್ದೀವಿ ಹಾಗೆಯೇ ಇಲ್ಲೊಂದು ಏಳು ಮಕ್ಕಳಿಗೆ ಕೊಟ್ಟಿದ್ದೀವಿ ಅದರ ಟೋಟಲ್ ಬಂದು ಇಲ್ಲಿ ನಿಮಗೆ ಸಿಗುತ್ತೆ ಅಲ್ಲೇ ಆಟೋಮ್ಯಾಟಿಕ್ ಟೋಟಲ್ ಆಗುತ್ತೆ ಹಾಗೆಯೇ ಎರಡನೇ ಸೆಟ್ ಯೂನಿಫಾರ್ಮು ಹಾಗೆಯೇ ಶೂ ಮತ್ತು ಸಾಕ್ಸ್ ಸೊ ಇಷ್ಟನ್ನು ತಾವು ಎಂಟರ್ ಮಾಡಿದ ನಂತರ ಕೆಳಗಡೆ ಸೇವ್ ಮಾಡೋದು ಮರಿಬಾರ್ದು ಸೊ ಇಲ್ಲಿ ಸೇವ್ ಮಾಡಿದಿರಿ ಅಂದರೆ ತಮ್ಮ ಆ ವರ್ಷದ ಮಾಹಿತಿ ಸಲ್ಲಿಕೆ ಸಕ್ಸಸ್ಫುಲ್ ಆಯಿತು ಮತ್ತೆ ಪುನಃ ಮೇಲ್ಭಾಗಕ್ಕೆ ಹೋಗಬೇಕು ಈಗ ಹತ್ತೊಂಬತ್ತು ಇಪ್ಪತ್ತು ನಾನು ಮಾಡಿದೆ ಮತ್ತು ಇಪ್ಪತ್ತು ಇಪ್ಪತ್ತೊಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದೇ ರೀತಿ ಆ ವರ್ಷದ ಸಭಾ ನಡವಳಿಗಳು ಆ ವರ್ಷದ ಅಬ್ಸ್ಟ್ರಾಕ್ಟ್ ಘೋಷರೆ ಆ ವರ್ಷದ ಅಂಕಿಅಂಶವನ್ನು ತಾವು ಇಲ್ಲಿ ಎಂಟರ್ ಮಾಡಬೇಕು ಹೀಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಇಸ್ವಿನಿಂದ ಇಲ್ಲಿ ತಮ್ಮ ಶಾಲೆಯ ಸಮವಸ್ತ್ರ ವಿತರಿಸಿರುವ ಮತ್ತು ಶೂ ಸಾಕ್ಸ್ ವಿತರಿಸಿರುವಂಥ ಮಾಹಿತಿಯನ್ನು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ತಾವು ಎಂಟರ್ ಮಾಡಬೇಕು ಹೇಳೋದಾದರೆ ಗೂಗಲ್ಗೆ ಹೋಗಬೇಕು ಗೂಗಲಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಬೇಕು ಸ್ಕೂಲ್ ಎಜುಕೇಷನ್ನ ರೈಟ್ ಸೈಡಲ್ಲಿ ಕೆಳಭಾಗದಿಂದ ಮೂರನೇದು ವಿದ್ಯಾವಾಹಿನಿ ಪೋರ್ಟಲ್ ವಿದ್ಯಾವಾಹಿನಿ ಪೋರ್ಟಲನ್ನು ಕ್ಲಿಕ್ ಮಾಡಿದರೆ ಸಪ್ರೇಟ್ ವೆಬ್ಸೈಟಿಗೆ ಬರ್ತೀರಿ ಆ ಸಪ್ರೇಟ್ ವೆಬ್ಸೈಟಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು ಯೂಸರ್ ನೇಮ್ ಬಂದು ಹೆಚ್ ಎಮ್ ಅಂತ ಸ್ಮಾಲ್ ಲೆಟ್ರಲ್ಲಿ ಟೈಪ್ ಮಾಡಿ ನಿಮ್ಮ ಶಾಲೆಯ ಡೈಸ್ ಕೋಡು ಕೆಳಗಡೆ ಎ ಒನ್ ಅಥವಾ ನೀವೇ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಆ ಪಾಸ್ವರ್ಡನ್ನು ಹಾಕಿ ಕೆಳಗಡೆ ಕಾಣುವಂಥ ಸೆಕ್ಯೂರಿಟಿ ಕೋಡನ್ನು ಎಂಟರ್ ಮಾಡಿ ಲಾಗಿನ್ ಆಗ್ತೀರಿ ಲಾಗಿನ್ ಆದಾಗ ಕೊನೆಯ ಆಪ್ಷನ್ ಇನ್ಸೆಂಟಿವ್ಸ್ ಡಿಸ್ಟ್ರಿಬ್ಯೂಷನ್ ಅಂತಿರುತ್ತೆ ಇನ್ಸೆಂಟಿವ್ ಡಿಸ್ಟ್ರಿಬ್ಯೂಷನನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಮೇಲ್ಗಡೆ ಅಪ್ಲೋಡ್ ಡಾಟಾ ಅಂತಿರುತ್ತೆ ಹೋಮ್ ಪಕ್ಕದಲ್ಲಿ ಅಪ್ಲೋಡ್ ಡಾಟಾವನ್ನು ತಾವು ಸೆಲೆಕ್ಟ್ ಮಾಡಿಕೊಂಡು ವರ್ಷವಾರು ಡಾಕ್ಯುಮೆಂಟ್ಸನ್ನು ಪಿ ಡಿ ಎಫ್ ರೂಪದಲ್ಲಿ ಅಪ್ಲೋಡ್ ಮಾಡಿ ಸೇವ್ ಕೊಟ್ಟರೆ ತಮ್ಮ ಒಂದು ಶಾಲೆಯ ಮಾಹಿತಿ ಮಾನ್ಯ ಘನ ನ್ಯಾಯಾಲಯ ಕೇಳಿರುವಂಥ ರೀತಿಯಲ್ಲಿ ಸಬ್ಮಿಟ್ ಮಾಡಿದಂಗೆ ಆಗುತ್ತೆ ಅದಕ್ಕೆ ಇದನ್ನು ಅತ್ಯಂತ ಜರೂರು ಅಂತ ಭಾವಿಸಿ ಅಪ್ಲೋಡ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆ ಶಿಕ್ಷಣ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಅದರಂತೆ ಎಲ್ಲರೂ ಕಾರ್ಯೋನ್ಮುಖರಾಗ್ತೀರಿ ಅಂತ ಹೇಳ್ತಾ ಈ ಮಾಹಿತಿಯ ವಿಡಿಯೋಗಾಗಿ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು